ಶ್ರೀ ಸದ್ಗುರು ಸಾಯಿನಾಥಾಯ ನಮಃ. ಶ್ರೀ ಸಾಯಿ ಸಚ್ಚರಿತೆ 37ನೇ ಅಧ್ಯಾಯ. ಈ ಅಧ್ಯಾಯದಲ್ಲಿ ಹೇಮಾಡಪಂತರು ವೇದಾಂತದ ವಿಚಾರಗಳನ್ನು ಪೀಠಿಕೆಯಲ್ಲಿ ವಿವರಿಸಿ ನಂತರ ಚಾವಡಿ ಮೆರವಣಿಗೆಯನ್ನು ಹೃದಯಂಗಮವಾಗಿ ಚಿತ್ರಿಸಿದ್ದಾರೆ. ಸಾಯಿಬಾಬಾ ಅವರ ನಿತ್ಯ ಜೀವನವೇ ಧನ್ಯವಾದದ್ದು. ಅವರ ರೀತಿ ನೀತಿಗಳು ವರ್ಣನಾತೀತ. ಅವರು ಕೆಲವು ವೇಳೆ ಬ್ರಹ್ಮಾನಂದದಲ್ಲಿ ತಲ್ಲೀನರಾಗಿದ್ದು ಇನ್ನಿತರ ಸಮಯದಲ್ಲಿ ಆತ್ಮಜ್ಞಾನದಿಂದ ತೃಪ್ತರಾಗಿರುತ್ತಿದ್ದರು. ಕೆಲವು ವೇಳೆ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಾ ನಿಶ್ಚಿಂತರಾಗಿರುತ್ತಿದ್ದರು ಮತ್ತು ಕೆಲವು ವೇಳೆ ಸುಮ್ಮನೆ ಕುಳಿತಿರುತ್ತಿದ್ದರು. ಆದರೆ ಸೋಮಾರಿಗಳಾಗಿರಲಿಲ್ಲ. ಅವರು ಯಾವಾಗಲೂ ಆತ್ಮದಲ್ಲಿಯೇ ತಲ್ಲೀನರಾಗಿರುತ್ತಿದ್ದರು. ಸಾಗರದಂತೆ ಅವರು ಶಾಂತಿಯುತರಾಗಿ ಕಂಡು ಬಂದರೂ ಅಪಾರವಾದ ಆಳದಲ್ಲಿ ಇರುತ್ತಿದ್ದರು. ಬಾಬಾ ಅವರ ರೀತಿಯನ್ನು ವರ್ಣಿಸಲು ಯಾರಿಗೆ ಸಾಧ್ಯ? ಪುರುಷರನ್ನು ಸಹೋದರರಂತೆಯೂ ಹೆಂಗಸರನ್ನು ತಾಯಿ ತಂಗಿಯರಂತೆಯೂ ಕಾಣುತ್ತಿದ್ದರು. ಅವರು ಶುದ್ಧ ಬ್ರಹ್ಮಚಾರಿಗಳಾಗಿದ್ದರು. ಅವರೊಡನೆ ಕಾಲ ಕಳೆದಾಗ ನಮಗೆ ಲಭಿಸಿದ ಜ್ಞಾನವು ಚಿರಾಯುವಾಗಲಿ. ಸದಾ ಭಕ್ತಿ ಶುದ್ಧಿಗಳಿಂದ ಅವರ ಪಾದ ಸೇವೆಯನ್ನು ಮಾಡೋಣ. ಚರಾಚರಗಳಲ್ಲಿಯೂ ಅವರನ್ನು ಕಂಡು ಅವರನ್ನು ನಾವು ಪ್ರೀತಿಸೋಣ. ಬಾಬಾ ಮಲಗುವ ರೀತಿಯನ್ನು ಈಗಾಗಲೇ ವಿವರಿಸಿದ್ದೇನೆ. ಅವರು ಒಂದು ದಿನ ಮಸೀದಿಯಲ್ಲಿಯೂ ಮತ್ತೊಂದು ದಿನ ಚಾವಡಿಯಲ್ಲಿಯೂ ಮಲಗುತ್ತಿದ್ದರು. ಈ ತರದ ವಾಡಿಕೆ ಅವರ ಮಹಾಸಮಾಧಿಯ ತನಕವೂ ಜರುಗಿತು. 1909ನೇ ಡಿಸೆಂಬರ 10ನೇ ತಾರೀಕಿನಿಂದ ಭಕ್ತರು ಬಾಬಾ ಅವರನ್ನು ಚಾವಡಿಯಲ್ಲಿ ಪೂಜಿಸತೊಡಗಿದರು. ಅವರ ದಯೆಯಿಂದ ಅದನ್ನು ಇಲ್ಲಿ ವರ್ಣಿಸಿದ್ದೇನೆ. ಬಾಬಾ ಅವರು ಚಾವಡಿಗೆ ಮಲಗಲು ಹೋಗುವ ಸಮಯದಲ್ಲಿ ಭಕ್ತರು ಮಸೀದಿಯಲ್ಲಿ ನೆರೆದು ಮೊದಲು ಭಜನೆ ಮಾಡುತ್ತಿದ್ದರು. ಬಾಬಾ ಅವರ ಹಿಂದೆ ಒಂದು ಸಣ್ಣ ರಥವು, ಅವರ ಬಲಭಾಗದಲ್ಲಿ ತುಳಸಿ ಬೃಂದಾವನವು, ಇವುಗಳ ಮಧ್ಯೆ ಭಜನೆ ಮಾಡುವ ಭಕ್ತ ಕೋಟಿಯು ಕಂಗೊಳಿಸುತ್ತಿತ್ತು. ಭಜನೆ ಮಾಡಲು ಗಂಡಸರು, ಹೆಂಗಸರು, ಮುದುಕರು, ಚಿಕ್ಕ ಮಕ್ಕಳು ಎಲ್ಲರೂ ನೆರೆಯುತ್ತಿದ್ದರು. ಕೆಲವರು ತಾಳಗಳನ್ನು, ಮತ್ತೆ ಕೆಲವರು ಚಿಪ್ಪಳಿಗಳನ್ನು, ಇತರರು ಮೃದಂಗ, ಖಂಜಿರಿ ಮತ್ತು ಡೊಳ್ಳುಗಳನ್ನು ಬಾರಿಸಿ ಭಜನೆ ಮಾಡುತ್ತಿದ್ದರು. ಆಯಸ್ಕಾಂತ ರೂಪಿಯಾದ ಬಾಬಾ ಅವರು ಭಕ್ತರೆಲ್ಲರನ್ನು ಆಕರ್ಷಿಸುತ್ತಿದ್ದರು. ಅಂಗಳದಲ್ಲಿ ಕೆಲವರು ದೀಪಗಳನ್ನು ಹಚ್ಚುತ್ತಲೂ, ಮತ್ತೆ ಕೆಲವರು ಪಲ್ಲಕ್ಕಿಯನ್ನು ಶೃಂಗರಿಸುತ್ತಲೂ, ಕೆಲವರು ದಂಡವನ್ನು ಹಿಡಿದುಕೊಂಡು ಬಾಬಾ ಅವರ ಜಯಘೋಷವನ್ನು ಮಾಡುತ್ತಲೂ ಇದ್ದರು. ಮಸೀದಿಯ ಮೂಲೆ ಮೂಲೆಗಳು ಸಹ ಶೃಂಗರಿಸಲ್ಪಟ್ಟು ಸುತ್ತಲೂ ದೀಪಗಳು ಕಂಗೊಳಿಸುತ್ತಿದ್ದವು. ಬಾಬಾ ಅವರ ಪ್ರೀತಿಯ ಅಶ್ವವಾದ ಶ್ಯಾಮಕರ್ಣನು ಸಹ ಅಲಂಕರಿಸಲ್ಪಟ್ಟು ಹೊರಗಡೆ ನಿಂತಿರುತ್ತಿದ್ದನು. ತಾತ್ಯಾ ಪಾಟೀಲರು ತಮ್ಮ ಸ್ನೇಹಿತರೊಂದಿಗೆ ಬಂದು ಬಾಬಾ ಅವರಿಗೆ ಸಿದ್ಧರಾಗಲು ಹೇಳುತ್ತಿದ್ದರು. ತಾತ್ಯಾ ಅವರು ಬಂದು ಕೈ ಹಿಡಿದು ಎಬ್ಬಿಸಿ ಕರೆದುಕೊಂಡು ಹೋಗುವ ತನಕ ಬಾಬಾ ಅವರು ಸುಮ್ಮನೆ ಕುಳಿತಿರುತ್ತಿದ್ದರು. ತಾತ್ಯಾ ಬಾಬಾ ಅವರನ್ನು ಮಾಮ ಎಂದು ಕರೆಯುತ್ತಿದ್ದರು. ಬಾಬಾ ಅವರು ತಮ್ಮ ಸಾಮಾನ್ಯ ಉಡುಪಾದ ಕಫನಿಯನ್ನು ಧರಿಸಿ ತಮ್ಮ ಸಟಕಾ ಕಂಕುಳದಲ್ಲಿರಿಸಿ ಚಿಲುಮೆ ತೆಗೆದುಕೊಂಡು ಹೊರಡಲು ಅನುವಾಗುತ್ತಿದ್ದರು. ನಂತರ ತಾತ್ಯ ಜರದ ಶಲೆ ಹೊದಿಸಿದ ನಂತರ ಬಾಬಾ ಮಸೀದಿಯ ಗೋಡೆಯ ಹತ್ತಿರವಿದ್ದ ಕಟ್ಟಿಗೆಯನ್ನು ತಮ್ಮ ಬಲಗಾಲಿನ ಬೆರಳಿನಿಂದ ತಳ್ಳಿ ದೀಪ ಆರಿಸಿ ಚಾವಡಿಗೆ ಹೊರಡುತ್ತಿದ್ದರು. ಆಗ ಎಲ್ಲ ವಿಧವಾದ ವಾದ್ಯಗಳು ಮೊಳಗುತ್ತಿದ್ದವು. ಅಗ್ನಿ ಕ್ರೀಡೆಯ ಪದಾರ್ಥಗಳು ವಿವಿಧ ಬಣ್ಣದ ಜ್ವಾಲೆಯಿಂದ ನರ್ತಿಸತೊಡಗುತ್ತಿದ್ದವು. ಭಕ್ತ ಕೋಟಿಯ ಬಾಬಾ ಅವರ ಗುಣಗಾನ ಮಾಡುತ್ತಾ ಮುಂದುವರಿಯುತ್ತಿತ್ತು. ಕೆಲವರು ನೃತ್ಯ ಮಾಡುತ್ತಾ ಸಾಗುತ್ತಿದ್ದರು. ಬಾಲದಾರರು ಬಾಬಾ ಮಸೀದಿಯ ಬಾಗಿಲಿಗೆ ಬಂದ ಕೂಡಲೇ ಜಯಘೋಷ ಮಾಡುತ್ತಿದ್ದರು. ಬಾಬಾ ಅವರ ಇಕ್ಕೆಲಗಳಲ್ಲಿಯೂ ಭಕ್ತರು ನಿಂತು ಚಾಮರ ಬೀಸುತ್ತಿದ್ದರು. ದಾರಿಯುದ್ದಕ್ಕೂ ಬಟ್ಟೆ ಹಾಸುತ್ತಿದ್ದರು. ಅದರ ಮೇಲೆ ಬಾಬಾ ಅವರು ನಿಧಾನವಾಗಿ ಹೆಜ್ಜೆ ಇಡುತ್ತಾ ಮುಂದುವರಿಯುತ್ತಿದ್ದರು. ತಾತ್ಯಾ ಪಾಟೀಲ ಬಾಬಾ ಅವರ ಬಲಗೈಯನ್ನು, ಮಾಳಸಪ್ಪತಿಯವರು ಅವರ ಎಡಗೈಯನ್ನು ಹಿಡಿದುಕೊಂಡು ಹೋಗುತ್ತಿದ್ದರು. ಬಾಪು ಸಾಹೇಬ ಜೋಗ ಅವರು ಅವರ ಹಿಂದೆ ಶ್ವೇತ ಎತ್ರವನ್ನು ಹಿಡಿದುಕೊಂಡು ಬರುತ್ತಿದ್ದರು. ಈ ರೀತಿ ವೈಭವಯುತರಾಗಿ ಬಾಬಾ ಚಾವಡಿಗೆ ಸಾಗುತ್ತಿದ್ದರು. ಶೃಂಗರಿಸಲ್ಪಟ್ಟ ಶ್ಯಾಮಕರ್ಣನು ಬಾಬಾ ಅವರಿಗೆ ದಾರಿಯನ್ನು ತೋರಿಸುತ್ತಾ ಸಾಗುತ್ತಿದ್ದನು. ಬಾಬಾ ಅವರ ಹಿಂದೆ ಗಾಯಕರು ಮೊದಲಾದವರು ಹಿಂಬಾಲಿಸುತ್ತಿದ್ದರು. ಸಂಗೀತಕ್ಕೆ ಸರಿಯಾಗಿ ಹೊಂದುವಂತೆ ಹರಿನಾಮವು ನಭೋಮಂಡಲವನ್ನೆಲ್ಲ ಪಸರಿಸಿರುತ್ತಿತ್ತು. ಅಂತೆಯೇ ಬಾಬಾ ಅವರ ನಾಮವು ಸಹ ಪಸರಿಸಿರುತ್ತಿತ್ತು. ಈ ರೀತಿ ಮೆರವಣಿಗೆ ಚಾವಡಿಯ ಮೂಲೆಗೆ ಬಂದಾಗ ಭಕ್ತ ಕೋಟಿಯು ಸಂತಸದಿಂದ ನಲಿಯುತ್ತಿತ್ತು. ಆಗ ಬಾಬಾ ಅವರು ಚಾವಡಿ ಎದುರಿನಲ್ಲಿ ನಿಂತು ಅಪೂರ್ವವಾದ ಕಾಂತಿಯಿಂದ ಕಂಗೊಳಿಸುತ್ತಿದ್ದರು. ಬಾಬಾ ಅವರ ವದನಾರವಿಂದವು ಅರುಣೋದಯದ ರವಿಯ ಹಾಗೆ ಪ್ರಕಾಶಮಾನವಾಗಿರುತ್ತಿತ್ತು. ಅವರು ನಿಶ್ಚಲಚಿತ್ತರಾಗಿ ಉತ್ತರಾಭಿಮುಖವಾಗಿ ಚಾವಡಿಯ ಎದುರಿಗೆ ಯಾರನ್ನೂ ಕರೆಯುತ್ತಿರುವಂತೆ ನಿಂತಿರುತ್ತಿದ್ದರು. ವಾದ್ಯ ಘೋಷಗಳು ನಡೆದಾಗ ಬಾಬಾ ಅವರು ಆಗಾಗ್ಗೆ ತಾಳ ಹಾಕುತ್ತಿದ್ದರು. ಆ ಸಮಯಕ್ಕೆ ಸರಿಯಾಗಿ ಕಾಕಾ ಸಾಹೇಬ ದೀಕ್ಷಿತರು ಬೆಳ್ಳಿಯ ತಟ್ಟೆಯಲ್ಲಿ ಹೂವನ್ನು ತಂದು ಆಗಾಗ್ಗೆ ಬಾಬಾ ಅವರ ಮೈ ಮೇಲೆ ಚೆಲ್ಲುತ್ತಿದ್ದರು. ಆಗ ಬಾಬಾ ಅವರ ಅಪೂರ್ವ ಶೋಭೆಯನ್ನು ನೋಡಿ ಭಕ್ತಜನರು ಮನದಣಿಯುವಂತೆ ಆನಂದಿಸುತ್ತಿದ್ದರು. ಬಣ್ಣಿಸಲು ಪದಗಳ ಅಭಾವವೇನೋ ಎಂಬಂತಿತ್ತು.
ಆ ವೈಭವದ ಪರಮಾವಧಿ ತಾತ್ಯಾ ಪಾಟೀಲರು ದೀಪಗಳನ್ನು ಹಿಡಿದುಕೊಂಡು ಬಾಬಾ ಅವರ ಬಲಗಡೆಗೂ, ಮಾಳಸಪತಿಯವರು ಅವರ ಶಲ್ಯದ ಅಂಚನ್ನು ಹಿಡಿದುಕೊಂಡು ಬಾಬಾ ಅವರ ಎಡಗಡೆಗೂ ಬರುತ್ತಿದ್ದರು. ಬಾಬಾ ಅವರು ನಿಧಾನವಾಗಿ ಹೆಜ್ಜೆ ಇಡುತ್ತಾ ಚಾವಡಿ ಸೇರುತ್ತಿದ್ದರು. ಈ ದೃಶ್ಯ ಈಗಿಲ್ಲ, ಪುನಃ ನೋಡಲಾರೆವು. ಆದರೆ ಅದನ್ನು ಮನಸ್ಸಿನಲ್ಲಿ ರೂಪಿಸಿಕೊಂಡು ತೃಪ್ತಿ ಪಡೆಯಬಹುದು. ಚಾವಡಿಯು ಸಹ ಶೃಂಗರಿಸಲ್ಪಡುತ್ತಿತ್ತು. ಚಾವಡಿಯನ್ನು ತಲುಪುತ್ತಲೇ ತಾತ್ಯ ಅವರು ಬಾಬಾ ಅವರ ಆಸನವನ್ನು ಸಜ್ಜುಗೊಳಿಸುತ್ತಿದ್ದರು, ಅವರಿಗೆ ನಿಲುವಂಗಿಯನ್ನು ತೊಡಿಸುತ್ತಿದ್ದರು. ನಂತರ ಇತರ ಭಕ್ತರು ಅವರವರ ಮನ ಬಂದಂತೆ ಬಾಬಾ ಅವರನ್ನು ಪೂಜಿಸತೊಡಗುತ್ತಿದ್ದರು. ಕೆಲವರು ಬಾಬಾ ಅವರಿಗೆ ಕಿರೀಟ ಧಾರಣೆ ಮಾಡುತ್ತಿದ್ದರು, ಕೆಲವರು ಹಾರ ತುರಾಯಿಗಳನ್ನು ಅರ್ಪಿಸುತ್ತಿದ್ದರು, ಕೆಲವರು ಆಭರಣಗಳನ್ನು ತೊಡಿಸುತ್ತಿದ್ದರು, ಕೆಲವರು ಹಣೆಗೆ ನಾಮ ಹಚ್ಚುತ್ತಿದ್ದರು, ಕೆಲವರು ಆಗಾಗ್ಗೆ ವಿಧ ವಿಧವಾದ ಉಡುಪುಗಳನ್ನು ಸುತ್ತುತ್ತಿದ್ದರು. ಈ ಎಲ್ಲ ಶೃಂಗಾರದಿಂದ ಬಾಬಾ ಅದ್ವಿತೀಯ ಶೋಭೆಯಿಂದ ಪ್ರಕಾಶಿಸುತ್ತಿದ್ದರು. ನಾನಾ ಸಾಹೇಬ ನಿಮೂಣಕರ ಅವರು ಶ್ವೇತ ಛತ್ರಿಯನ್ನು ಅವರ ತಲೆಯ ಮೇಲೆ ಹಿಡಿದು ತಿರುಗಿಸುತ್ತಿದ್ದರು. ಬಾಪು ಸಾಹೇಬ ಜೋಗರವರು ಅವರ ಪೂಜೆ ಮಾಡಿ ಅವರ ಹಣೆ ಮತ್ತು ಕೈಗಳಿಗೆ ಚಂದನವನ್ನು ಲೇಪಿಸಿ ತಾಂಬೂಲ ಸವಿಯಲು ಕೊಡುತ್ತಿದ್ದರು. ಆಗ ಬಾಬಾ ಆಸನದಲ್ಲಿ ಅಲುಗಾಡದೆ ಕುಳಿತಿರುತ್ತಿದ್ದರು. ಇತರರು ಅವರ ಪಾದದ ಬಳಿ ಕುಳಿತು ಸೇವೆ ಮಾಡುತ್ತಿದ್ದರು, ಚಾಮರ ಬೀಸುತ್ತಿದ್ದರು. ಶ್ಯಾಮ ಅವರು ಹುಕ್ಕ ಹಾಕಲವರು ಅಣಿ ಮಾಡಿ ಅವರಿಗೆ ಕೊಡುತ್ತಿದ್ದರು. ಅವರು ಅದನ್ನು ಒಂದು ಸಲ ಎಳೆದು ನಂತರ ಬಾಬಾ ಅವರಿಗೆ ಕೊಡುತ್ತಿದ್ದರು. ನಿಜಕ್ಕೂ ಆ ಚಿಲುಮೆ ಧನ್ಯವಾದುದು. ಏಕೆಂದರೆ ಮೊದಲು ಅದು ಕುಂಬಾರನ ಕೈಯಲ್ಲಿ ಸಿಕ್ಕು ಬೆಂಕಿಯಲ್ಲಿ ಸುಟ್ಟ ನಂತರ ಅದು ತನ್ನ ಪುಣ್ಯ ಫಲ ಎಂಬಂತೆ ಬಾಬಾ ಅವರ ಕೈಯಲ್ಲಿ ಬರುತ್ತಿತ್ತು. ಈ ಸಮಾರಂಭದ ನಂತರ ಭಕ್ತರು ಹಾರ ತುರಾಯಿಗಳನ್ನು ಅರಿಸುತ್ತಿದ್ದರು. ಷಡ್ಗುಣ ಪರಿಪೂರ್ಣರು, ವೀತರಾಗರು, ಮೋಹದಿಂದ ಮುಕ್ತರು ಆದ ಬಾಬಾ ಅವರಿಗೆ ಇವುಗಳಲ್ಲಿ ಆಸಕ್ತಿ ಇರಲಿಲ್ಲ. ಆದರೆ ಭಕ್ತರ ಪ್ರೀತಿಗೋಸ್ಕರ ಅವರವರ ಮನಬಂದಂತೆ ತಮ್ಮನ್ನು ಪೂಜಿಸಲು ಬಾಬಾ ಅನುಮತಿ ನೀಡುತ್ತಿದ್ದರು. ಕೊನೆಯದಾಗಿ ಬಾಪು ಸಾಹೇಬ ಜೋಗ ಅವರು ಆರತಿ ಬೆಳಗುತ್ತಿದ್ದರು. ವಾದ್ಯಗಳು ಮೊಳಗಿ ಆರತಿಯ ನಂತರ ಭಕ್ತರು ಬಾಬಾ ಅವರ ಆಶೀರ್ವಾದ ಪಡೆದು ಹಿಂತಿರುಗಿ ಹೂವು ಮುಂತಾದವುಗಳನ್ನು ಕೊಟ್ಟು ತಾತ್ಯ ಹೊರಡಲು ಸಿದ್ಧರಾಗುತ್ತಿದ್ದರು. ಆಗ ಬಾಬಾ ಅವರನ್ನು ಕರೆದು ನನ್ನನ್ನು ಕಾಪಾಡು, ಮನೆಗೆ ಹೋಗು, ಆದರೆ ರಾತ್ರಿ ಆಗಾಗ್ಗೆ ಬಂದು ವಿಚಾರಿಸು ಎಂದು ಹೇಳುತ್ತಿದ್ದರು. ತಾತ್ಯ ಅನುಮತಿಸಿ ಮನೆಗೆ ಹೊರಡುತ್ತಿದ್ದರು. ಆ ನಂತರ ಬಾಬಾ ಅವರು 50-60 ದುಪಟಿಗಳನ್ನು ಒಂದರ ಮೇಲೊಂದು ಹಾಕಿ ಮೆತ್ತಗಿರುವ ಹಾಸಿಗೆಯನ್ನು ತಾವೇ ಸ್ವತಃ ಸಿದ್ಧಪಡಿಸಿಕೊಂಡು ವಿಶ್ರಮಿಸುತ್ತಿದ್ದರು. ಶ್ರೀ ಸಾಯಿಬಾಬಾ ಅವರ ದರ್ಬಾರ ಮತ್ತು ಚಾವಡಿ ಮೆರವಣಿಗೆಯನ್ನು ಪ್ರತಿದಿನವೂ ರಾತ್ರಿ ಮಲಗಿಕೊಳ್ಳುವಾಗ ಸ್ಮರಿಸಿಕೊಂಡು ಸುಖ ಪಡೆಯಿರೆಂದು ವಾಚಕರಲ್ಲಿ ವಿನಂತಿಸಿ ಈ ಅಧ್ಯಾಯವನ್ನು ಮುಗಿಸಿ ನಾವು ವಿಶ್ರಮಿಸುತ್ತೇವೆ. ಶ್ರೀ ಸಾಯಿ ಪ್ರಣಾಮ.